ವಿಷಯ ಏನಂದರೆ, ಈಗಾಗಲೇ ದೇಶಾದ್ಯಂತ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂಥ ಒಂದು ಘಟನೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ವಿರೋಧ ಪಕ್ಷದವರು ನಮ್ಮ ನಾಯಕರ ಬಗ್ಗೆ ಮಾತಾಡ್ತಿರೋದ್ರನ್ನ ನೋಡಿದಾಗ ನಾವು ಕೂಡ ನಿಮ್ಮ ಮುಂದೆ ಬರಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಇವತ್ತು ಕೋಲಾರ ಪ್ರೆಸ್ ಕ್ಲಬ್ಬಲ್ಲಿ ನಿಮ್ಮ ಮುಂದೆ ಬಂದಿದ್ವಿ. ಇವತ್ತು ಪ್ರೆಜ್ವಲ್ ಅವರ ಒಂದು ಇಶ್ಯೂ, ಇವತ್ತು ದೇಶ ಅಲ್ಲ ವಿದೇಶಗಳಲ್ಲೂ ಕೂಡ ಇದು ಚರ್ಚೆ ಆಗ್ತಾರಂಥವ್ದು, ಮತ್ತು ವಿಶೇಷವಾಗಿ ರಾಜಕಾರಣಿಗಳು ಅಂತೇಳಿ ನಾವೇನಿದ್ದೀವಿ, ರಾಜಕಾರಣಿಗಳು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮನ್ನು ಬೇರೆ ರೀತಿಯಲ್ಲಿ ಕಾಣುವಂಥ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಒಂದು ಕೃತ್ಯ ಇದು ನಡೆದಿದೆ. ಅದನ್ನು ಯಾವ ರೀತಿಯಲ್ಲಿ ನಾವು ಜನರ ಮುಂದೆ ತಗೊಳ್ಬೇಕಾಗ್ತದೆ, ಜನರ ನಂಬಿಕೆಯನ್ನು ಉಳಿಸ್ಕೊಬೇಕಾಗ್ತದೆ ಅನ್ನೋ ಜವಾಬ್ದಾರಿ ಕೂಡ ಸರ್ಕಾರದ ಮುಂದೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಏನು ಪ್ರಜ್ವಲ್ ಅವರು ವಿಶೇಷವಾಗಿ ಫೆನ್ ಡ್ರೈವ್ ಅನ್ನೋದನ್ನು ಆಸೆ ಕಡೆ ಬಂದಾದಮೇಲೆ ಸರ್ಕಾರ ಒಂದು ತೀರ್ಮಾನ ತಗೊಂಡಾದಮೇಲೆ ಸರ್ಕಾರದ ತೀರ್ಮಾನವನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದವರು ವಿರೋಧ ಪಕ್ಷದವರು, ಎಲ್ಲರಿಗೂ ಖುಷಿ ಆಯಿತು. ಎಲ್ಲರೂ ಕೂಡ ಇದು ಸರ್ಕಾರ ತಗೊಂಡಂಥ ತೀರ್ಮಾನ ಒಳ್ಳೆಯದು, ತನಿಖೆ ಆಗಬೇಕಾಗ್ತದೆ, ತನಿಖೆ ಆಗಿ ಯಾರು ತಪ್ಪಿಸ್ತಿದೆ ಅವ್ರ ಮೇಲೆ ಕ್ರಮ ಆಗಬೇಕಾಗ್ತದೆ, ಸರ್ಕಾರ ಮಾಡೋದು ನಾವು ಸ್ವಾಗತ ಬಯಸ್ತೇವೆ ಅಂತೇಳಿ ಬಿ ಜೆ ಪಿ ನಾಯಕರು ಸ್ವಾಗತ ಬಯಸಿದ್ದು ಕೂಡ ನೋಡಿದ್ದೀರಿ. ಅದ ಜೊತೆಗೆ ರಾಜ್ಯ ನಮ್ಮ ಜೆ ಡಿ ಎಸ್ ನಾಯಕರು ಕೂಡ ಅದನ್ನು ಸ್ವಾಗತ ಬಯಸಿದ್ದು ನೋಡಿದ್ವಿ. ಅದಾದಮೇಲೆ ಬರ್ತಾ ಬರ್ತಾ ಅದು ಉರುಟ ಹೊಡಿತಾ ಇದೆ. ಎಲ್ಲೋ ಒಂದು ಕಡೆ ವಿಡಿಯೋ ಹಂಚಿಕೆ ವಿರುದ್ಧವಾಗಿ ಮಾತಾಡ್ತಾ ಇರೋದು, ಆಮೇಲೆ ಕಿಂಗ್ ಫಿನ್ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಂಥವ್ದು, ಇದನ್ನು ನೋಡಿದಾಗ ನನಗೆ ನೆನಪು ಬರ್ತದೆ ಈಗ ಬಿ ಜೆ ಪಿ ನಾಯಕರಾದ ಅಶೋಕ್ ಅವರು ಒಂದು ಮಾತು ಮಾತಾಡಿದರು, ಅದು ಮಾಡಿರೋದು ತಪ್ಪಿದೆ, ಅವ್ರನ್ನ ಎಂ ಪಿಯಿಂದ ಅನರ್ಹಗೊಳಿಸ್ಬೇಕಾಗ್ತದೆ, ಗೆದ್ದರೂ ಕೂಡ ನಾವು ಅದಕ್ಕೆ ನಾವೇ ಮಾಡಿಸ್ತೇವೆ, ನಾವು ಅದಕ್ಕೆ ವಿರೋಧ ಮಾಡ್ತೇವೆ, ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದು ಕೂಡ ತಾವು ನೋಡಿದ್ದೀವಿ. ವಿಶೇಷವಾಗಿ ನಮ್ಮ ಜೆ ಡಿ ಎಸ್ ನಾಯಕರು ಕುಮಾರಣ್ಣವರು ಕೂಡ ಉಪ್ಪು ತಿಂದವರು ನೀರು ಕುಡಿಲೇಬೇಕಾಗ್ತದೆ, ತಪ್ಪೇ ಅದು ಮಾಡಿರೋದು ಅಂದು ಕೇಳಿದ್ವಿ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಮ್ಮ ಕುಮಾರಸ್ವಾಮಿಯವರ ಮಗ ಲಕ್ಕೀಲ್ ಅವರು ತುಂಬ ಜವಾಬ್ದಾರಿಯಿಂದ ಮಾತಾಡಿದ್ದು ಕೂಡ ನಾನು ಕೇಳಿದ್ದೀನಿ. ನಾನು ಇಷ್ಟೆಲ್ಲ ಆದಮೇಲೆ ತನಿಖೆ ಆಗೋವರೆಗೂ ಎಲ್ಲರೂ ಕೂಡ ಯಾವುದೇ ಹೇಳಿಕೆ ಕೊಡದೆ ತಪ್ಪು ಮಾಡಿರೋದನ್ನು ಮತ್ತು ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿರೋದನ್ನು ತನಿಖೆಯಾಗಿ ತನಿಖೆ ಹೊರಬರೋವರೆಗೂ ಕೂಡ ಸುಮ್ಮನೆ ಇರದೆ ಇವತ್ತು ಮೈತ್ರಿ ಪಕ್ಷಗಳು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೂಡ ಒಬ್ಬರನ್ನೊಬ್ಬರು ಡಿಪೆಂಡ್ ಮಾಡ್ಕೊಂಡೆ ಬರ್ತಾವ್ರೆ, ಬದಲಾವಣೆ ಆಗ್ಬಿಟ್ಟವ್ರೆ. ನಿಮಗೆ ಯಾಕೆ ಈ ಥರ ಬುದ್ಧಿ ಬಂತು, ಇದರಿಂದ ಜನತೆಗೆ ಏನು ಸಂದೇಶವನ್ನು ಕೊಡ್ತೀರಿ, ಮತ್ತು ಈಗ ಆಗಿರೋಂಥ ಕೃತ್ಯ ಎಂಥವುದು, ಮತ್ತು ಸಮಾಜದಲ್ಲಿ ಹೆಣ್ಣು ಮಕ್ಕಳು ನಮ್ಮ ಮೇಲೆ ನಂಬಿಕೆ ಬರ್ತದ, ಹೆಣ್ಣು ಮಕ್ಕಳಿಗೆ ಯಾವ ರೀತಿ ನೀವು ಮೈತ್ರಿ ಪಕ್ಷಗಳು ಒಂದು ನಂಬಿಕೆಯನ್ನು ಉಳಿಸ್ಕೊಂತೀರಿ, ಅದು ಸಾಲದೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತೀರಿ, ಏನು ವಿಡಿಯೋ ಹೊರಗಡೆ ಬರಬೇಕಾದ್ರೆ ಕಿಂಗ್ ಪಿನ್ ನಮ್ಮ ಡಿ ಕೆ ಅವರು ಅಂತ, ಹೊರಗಡೆ ಬರೋದಕ್ಕೊಂದು ಕಡೆ ಇರಲಿ, ಈ ಫೆಂಡ್ರ ಮಾಡಿದವ್ರು ಯಾರು, ಮಾಡಿದಾದ್ಮೇಲೆ ಯಾರಿಂದ ಆಸೆ ಕಡೆ ಬಂತು, ಸೆಕೆಂಡ್ ಆಗಿರೋದು ಸರಿನಾ, ಆಗಿರೋದ್ ಬಗ್ಗೆ ಏನು ಮಾಡಬೇಕು, ಮಾಡಿರೋರು ಯಾರು ಅವ್ರಿಗೇನು ಶಿಕ್ಷೆ ಆಗಬೇಕು ಅನ್ನೋದನ್ನು ಬಿಟ್ಟು ವಿಷಯನ ಬೇರೆ ಕಡೆ ತಗೊಂಡೋಗಂಥವ್ದು, ಜನರನ್ನ ಎಲ್ಲೋ ಒಂದು ಕಡೆ ಬೇರೆ ರೀತಿಯಲ್ಲಿ ತಗೊಂಡೋಗೋಕ್ಕೆ ಪ್ರಯತ್ನ ಮಾಡೋಂಥವ್ದು ಈ ಮೈತ್ರಿ ಪಕ್ಷಗಳು ಮಾಡ್ತಾ ಇರೋದು, ಇದು ಸರಿಯಿಲ್ಲ. ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು, ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಯಾವುದೇ ಸಂಬಂಧ ಕೂಡ ಇಲ್ಲ. ಹೌದು, ಸರ್ಕಾರದಲ್ಲಿ
ಒಬ್ಬ ಪ್ರಬಲ ಮಂತ್ರಿ ಆಗಿದ್ದಾರೆ. ಇವತ್ತು ರಾಜ್ಯದ ಒಂದು ಗೌರವ ಅವರ ಮುಂದೆ ಇದೆ. ಉಪಮುಖ್ಯಮಂತ್ರಿ ಇದ್ದಾರೆ. ಇವತ್ತು ಸರ್ಕಾರ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೂ ಕೂಡ ಈಗ ಆಗಿರೋದ್ರನ್ನ ಕಾನೂನು ರೀತಿ ಮಾಡೋದಕ್ಕಾಗಿ ಒಂದು ತನಿಖೆಯ ಸಂಸ್ಥೆಯನ್ನು ಈಗಾಗಲೇ ಮಾಡಿದ್ದಾರೆ. ಅದಕ್ಕೆ ನೀವು ಕೂಡ ಸ್ವಾಗತ ಬಯಸಿದ್ರಿ. ಅದೂ ಮಾಡದೆ ಇವತ್ತು ಸುಮಾರು ಜನ ಹೆಣ್ಮಕ್ಳು ಬೀದಿಗೆ ಬಂದಿದ್ದಾರೆ. ಸುಮಾರು ಜನ ಹೆಣ್ಣುಮಕ್ಕಳು ಇವತ್ತು ದಿನಕ್ಕೊಂದೊಂದು ಕೇಸ್ ಮುಂದೆ ಹೋಗ್ತಾ ಇದೆ. ಇದನ್ನು ಯೋಚನೆ ಮಾಡೋದು ಬಿಟ್ಟು ರಾಜಕೀಯವಾಗಿ ಮಾತಾಡೋಂಥದ್ದು ಇದು ಖಂಡನೀಯ. ಮತ್ತು ಎಲ್ಲೋ ಒಂದು ಕಡೆ JDSನವರು ಕೂಡ ಅವರ ಪಕ್ಷದ ನಾಯಕರ ಬಗ್ಗೆ ಪ್ರಜಲವರು ಪರವಾಗಿಯರು ಕೂಡ ಅನ್ಬೋದು. ಇಂಥ ತಪ್ಪು ಮಾಡಿದಂಥ ವ್ಯಕ್ತಿ ಬಗ್ಗೆ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡೋಂಥವ್ದು ಇದು ಜನಕ್ಕೆ ಒಳ್ಳೆ ಮೆಸೇಜ್ ಅಲ್ಲ. ಇದು ಆಗಬಾರ್ದು ಅನ್ನೋ ರೀತಿಯಲ್ಲಿ ನಮ್ಮ ನಾಯಕರು ಯಾರೂ ಕೂಡ ಇದು ಮಾಡುವಂತ ಹೇಳಿದವರು ಅಲ್ಲ. ಮಾಡಿರೋ ರಕ್ಷಣೆ ಕೊಡೋದು ಕೊಡ್ತೀವಿ ಅಂತೂ ಹೇಳಿಲ್ಲ. ರಾಜಕೀಯವಾಗಿ ಇದನ್ನು ಬಳಸ್ಕೊಂಡಿಲ್ಲ. ರಾಜಕೀಯವಾಗಿ ಬಳಸ್ಕೊಬೇಕಾದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಮೊದಲೇ ಸುಮಾರು ಒಂದು 15-20 ದಿವಸ ಮೊದಲೇ ಇಶ್ಯೂ ಮಾಡಬಹುದಾಗಿತ್ತು. ಆದರೆ ನಮ್ಮ ನಾಯಕರು ಯಾರು ಕೂಡ ಆ ಕೆಲಸ ಮಾಡೋಕ್ಕೆ ಹೋಗದೆ ಇದು ಯಾವಾಗ ಬಂತು ಬಂದ ಮೇಲೆ ಕಾನೂನು ರೀತಿಯಲ್ಲಿ ಏನು ಮಾಡ್ಬೋದು, ಆ ತಾಯಂದಿರಿಗೆ ಮಹಿಳೆಯರಿಗೆ ನಂಬಿಕೆ ಬರೋ ರೀತಿಯಲ್ಲಿ ಕಾನೂನಲ್ಲಿ ಏನು ಅವಕಾಶ ಇದೆ ಅದೆಲ್ಲ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ರಾಜಕೀಯ ಮಾತಾಡೋದು ಬಿಟ್ಟು ದಿನಾ ಪ್ರತಿದಿನ ಪ್ರೆಸ್ ಮೀಟ್ ಮಾಡೋದು ಬಿಟ್ಟು ನೀವು ತನಿಖೆ ಆಗೋವರೆಗೂ ನ್ಯಾಯ ಹೊರಬರೋವರೆಗೂ ಕೂಡ ಸುಳ್ಳ ನಿಜ ಅಂತ ಗೊತ್ತಾಗೋವರೆಗೂ ಕೂಡ ಕನಿಷ್ಠ ಸುಮ್ಮನೆ ಇರದೆ ನೀವು ಪ್ರತಿ ದಿವಸ ಪ್ರೆಸ್ ಮೀಟ್ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ನಾಯಕರ ಬಗ್ಗೆ ವಿಶೇಷವಾಗಿ DK ಶಿವಕುಮಾರ್ ಅವ್ರ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆ ಹೇಳ್ಕೊಡೋಂಥದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ ಇವತ್ತು ಆ ತಾಯಂದಿರು ಹೆಣ್ಮಕ್ಳು ಎಷ್ಟು ಜನಕ್ಕೆ ಅನ್ಯಾಯ ಆಗಿದೋ ಅವರ ಪರವಾಗಿ ನಿಲ್ಲುವಂಥ ಕೆಲಸ ನಾವು ಕೂಡ ಮಾಡಬೇಕಾಗ್ತದೆ. ಕಾನೂನು ಒಂದು ಕಡೆ ಆದರೆ ಅವರು ಹೆಣ್ಣುಮಕ್ಕಳಿಗೆ ಅವರಿಗೆ ಒಂದು ಧೈರ್ಯ ಕೊಡೋಂಥವ್ದು ನ್ಯಾಯ ಕೊಡೋಂಥವ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಅದರಿಂದ ನಾವು ಈ ಮೈತ್ರಿ ಪಕ್ಷದ ನಾಯಕರುಗಳು ಏನಿವತ್ತು ದಿನಕ್ಕೊಂದು ಹೇಳಿಕೆಗಳು ಕೊಟ್ಕೊಂಡ್ರು, ಮೊದಲು ನೀವೇನು ತೀರ್ಮಾನ ತಗೊಂಡ್ರಿ ಸರಿ ಅಂತ, ಮತ್ತೆ ದಿನ ಮತ್ತೆ ಬದಲಾವಣೆ ಮಾಡಿಕೊಂಡು ಮೈತ್ರಿ ಪಕ್ಷದ ನಾಯಕರುಗಳನ್ನು ನಿಮ್ಮತ್ತು ಮಾಡಿರುತ್ತ ನಿಮ್ಮ ಪಕ್ಷದ ಒಬ್ಬ ಮುಖಂಡರು ಮಾಡಿರುತ್ತ ತಪ್ಪನ್ನ ಮುಚ್ಚಿಡೋಂಥ ಪ್ರಯತ್ನ, ಜನರ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇರೋದಕ್ಕೆ ನಾವು ಖಂಡನೆ ಮಾಡಬೇಕಾಗ್ತದೆ. ಅದಕ್ಕಾಗಿ ನಾನು ನಿಮ್ಮ ಮುಂದೆ ನಮ್ಮ ಪಕ್ಷದ ಮುಖ್ಯ ನಾಯಕರಾದ DK ಶಿವಕುಮಾರ್ ಬಗ್ಗೆ ಟೀಕೆ ಮಾಡೋದ್ರ ಬಗ್ಗೆ ನಾವು ವಿಶೇಷವಾಗಿ ಒಂದು ಟೀಕೆ ಮತ್ತು ಟೀಕೆ ಮಾಡೋರಿಗೆ ನಾವು ಖಂಡನೆ ಮಾಡ್ತಾ ಇದ್ದೀವಿ. ತನಿಖೆ ಪ್ರಾರಂಭ ಆಗಿದೆ ಅಲ್ಲ. ಈಗ ಸರ್ಕಾರ ಇವರೇ ಸರ್ಕಾರ ಈಗ ಪ್ರಾರಂಭ ಆಗಿದೆ. ಅದರಲ್ಲಿ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ, ಪ್ರಜ್ವಲ್ ಅವರು ಇನ್ನೂ ಅರೆಸ್ಟ್ ಆಗಬೇಕಾಗಿದೆ. ನೀವು ಹೇಳಿದಂಗೆ ಇನ್ನು ಆ ವಿಡಿಯೋ ಎಲ್ಲಿ ಬಂತು, ಪ್ರಿಂಟ್ ಎಲ್ಲಿ ಬಂತು, ಎಲ್ಲಿಂದ ಹೋಯಿತು, ಪ್ರಾರಂಭ ಬಿಟ್ಬಿಟ್ರೆ ಫೈನಲ್ ಆಯ್ತು ಅಂತ ಕೇಸು ಪ್ರಾರಂಭ ಆಗಿದೆ. ಯಾರ್ಯಾರು ಎಲ್ಲಿದ್ರು ಎಲ್ಲರೂ ಕೂಡ ಬರ್ತಾರೆ. ಈಗ ಅವನು ಡ್ರೈವರ್ ಕೂಡ ನೋಟಿಸ್ ಕೊಟ್ಟಿದ್ದಾರೆ, ಅವನು ಹಾಜರಾಗಬೇಕಾಗಿದೆ, ಆಗಿದ್ದಾನೆ, ಎಲ್ಲ ಪ್ರಾರಂಭ ಆಗಿದೆ, ಫೈನಲ್ ಆಗಿಲ್ಲ ನಮ್ದು. ಅದೆಲ್ಲ ನೀವು ಕ್ರಾಸ್ ಮಾಡ್ತಿರೋ ಪ್ರಶ್ನೆ ಬಗ್ಗೆ ಇರೋದಿಲ್ಲ, ಕರೆಕ್ಟ್. ನಾವು ಕೂಡ ನೀವು ಹೇಳಿದ್ರೆ ನಾವು ಡಿಪೆಂಡ್ ಮಾಡ್ಕೊತೀವಿ, ಹೌದು, ಎಲ್ಲಾರು ತನಿಖೆ ಆಗ್ಬೇಕು. ಆದ್ರೆ ಒಂದು ನಮ್ದೇನಿದೆ, ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ರಲ್ಲ, ಈಗ ಫಸ್ಟ್ ಸ್ಟಾರ್ಟಿಂಗ್ ಸ್ವಾಗತ ಬಯಸಿದ್ರಲ್ಲ, ಈ ಯಾಕೆ ನೀವು ಬೇರೆ ಥರ ಚೇಂಜ್ ಆಗ್ಬಿಟ್ರಿ? ಆಯ್ತಪ್ಪ, ನಮ್ಮ ಮನೆಯಲ್ಲಿ ಮಕ್ಕಳವರಪ್ಪ, ನನಗೂ ನಮ್ಮ ಮನೆಯಲ್ಲಿ ಮಕ್ಕಳಿದೆ, ನಮ್ಮ ಮಕ್ಕಳನ್ನ ಜವಾಬ್ದಾರಿಯಿಂದ ಸಾಕುವಂಥ ಜವಾಬ್ದಾರಿ ಯಾರ್ದು? ತಂದೆ ತಾಯಿಲ್ದಲ್ಲ, ಪೇರೆಂಟ್ಸ್ದಲ್ವಾ? ಡಿಫ್ರೆನ್ಸ್ ಆಗಿದೆಲ್ಲ, ತಪ್ಪಾಗಿದೆಯಲ್ಲ, ಸರಿ ಮಾಡ್ಕೊಳಕ್ಕೆ ಏನು ಮಾಡಬೇಕು ಅದನ್ನು ಪ್ರಯತ್ನ ಮಾಡಬೇಕು ಎಲ್ಲರೂ ಸೇರಿ. ಸಂಸಾರ ಇದು, ಇವತ್ತು ರಾಜ್ಯದ ಭವಿಷ್ಯ ಇದೆ ಇಲ್ಲಿ. ರಾಜ್ಯದ ಜನತೆ ಕರ್ನಾಟಕ ಮೇಲೆ ಇಟ್ಟಂಥ ನಂಬಿಕೆನ ಕಳ್ಕೊಂತ ಇದೀವಲ್ಲ, ಅದ್ರ ಬಗ್ಗೆ ಮಾತಾಡಬೇಕು. ಯಾಕೆ ಇಷ್ಟು ಬೇಗನೆ ನೀವು ಚೇಂಜ್ ಆದ್ರಿ? ಎಷ್ಟು ಚೆನ್ನಾಗಿ ಹೇಳಿದ್ರು ಅವತ್ತು ಕುಮಾರಸ್ವಾಮಿ ಅವರು, ಉಪ್ಪು ತಿಂದು ನೀರು ಕುಡಿಲೇಬೇಕು ಅಂತ ಅವತ್ತು ಖುಷಿ ಪಟ್ಟು ನಾವೆಲ್ಲ. ಅಶೋಕ್ ಅವ್ರು ಮಾತಾಡಿದ್ರು, ಮತ್ತೆ ಪಾರ್ಟಿದ ಸಸ್ಪೆಂಡ್ ಮಾಡಿದ್ರು JDSಯಿಂದ. ಆಮೇಲೆ ನಾವು MP ಗೆದ್ರು ಕೂಡ ನಾವು ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಸ್ಟ್ಯಾಂಡ್ ಅಲ್ಲೇ ಇದ್ಬಿಟ್ಟಿದ್ರೆ. ಇವತ್ತು ಯಾರು ಟೀಕೆ ಟಿಪ್ಪಣಿ ಮಾಡ್ತಾ ಇರ್ಲಿಲ್ಲ, ಇವತ್ತು ಕಾಂಗ್ರೆಸ್ ಅವರು ಮಾತಾಡ್ತಾ ಇರ್ಲಿಲ್ಲ,